ಒಂದ್ ಆಗ್ತಾ ಇರೋ ಕೈಗೊಂಬೆ ಅಂತ ಕುಣಿಯುತ್ತಿರುವ 420 ರಾಜ್ಯ ಪಾಲನಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕುಣಿಯುತ್ತಿರುವ 420 ರಾಜ್ಯ ಪಾಲನಿಗೆ ಸರ್ಕಾರ ಬಿಜೆಪಿ ಕೈಗೊಂಬೆ ಅಂತ ಕುಣಿಯುತ್ತಿರುವ 420 ರಾಜ್ಯ ಪಾಲನಿಗೆ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ವಿರೋಧ ಪಕ್ಷದ ನಾಯಕನಿಗೆ ದೇಶದ ರಾಜಕಾರಣ ಮಾಡುತ್ತಿರುವ ಕುಮಾರಸ್ವಾಮಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಎತ್ತಿ ಕುಣಿಯುತ್ತಿರುವ ರಾಜ್ಯಪಾಲನಿಗೆ ಸಿದ್ದರಾಮಯ್ಯ ಸಾಹೇಬರ ಹೇಳಿಕೆಯನ್ನು ಸಹಿಸಲಾಗದ ರಾಜ್ಯಪಾಲನಿಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಗಳನ್ನ ಬಿಜೆಪಿ ಅವ್ರ ಕೈಯಲ್ಲಿ ಸಹಿಸ್ಕೊಳಕ ಆಯ್ತಾ ಇಲ್ಲ. ಹೆಂಗಾರು ಮಾಡಿ ಸಿದ್ದರಾಮಯ್ಯ ಮೊದಲೊಂದು ಸಾರಿ 5 ವರ್ಷ ಸಂಪೂರ್ಣವಾಗಿ ಆಡಳಿತ ಮಾಡಿದ್ದಾರೆ. ಈಗಲೂ 5 ವರ್ಷ ಆಡಳಿತ ಮಾಡಿಬಿಡ್ತಾರ, ಇವರು ಯಾವುದೇ ರೀತಿ ಹಗರಣ ಇಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಹಿಂಬಾಗಿಲಿನಿಂದ ಬಂದು ಅಧಿಕಾರ ಹಿಡಿಬೇಕು ಅನ್ನೋ ಸಂಚಿನಿಂದ ದುರುದ್ದೇಶದಿಂದ ಇವರು ದೇಶದ ರಾಜಕಾರಣವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಈಗ ನಿಜವಾಗಲೂ ಹಗರಣ ಅಂತಂದ್ರೆ ಈಗ ಹಿಂದ ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜೇಂದ್ರ, ಕೇಂದ್ರ ನಾಯಕರು ಎಲ್ಲ ರಾಜಕೀಯಕ್ಕೆ ಬಂದಿದ್ದಾರೆ. ನೀವು ರಾಜಕೀಯಕ್ಕೆ ಬರಾಗ ನಿಮ್ಮ ಆಸ್ತಿ ಎಷ್ಟಿತ್ತು? ಈಗ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದು ಸಿದ್ದರಾಮಯ್ಯನ ಆಸ್ತಿ ಎಷ್ಟಿತ್ತು? ನಿಮ್ಗೆ ತಾಕತ್ ಇದ್ರ ದಮ್ಮಿದ್ರ ಬನ್ನಿ ಅಂತ ತನಿಖೆಗ ನೇರ ಸವಾಲು ಮಾಡ. ವಿಜೇಂದ್ರ ಅವ್ರೆ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿರೋ ಕೆಲಸದವರು 400 ರೂಪಾಯಿ ಆಸ್ತಿ ಮಾಡವ್ರ ಸಾ, ಬೆಂಗಳೂರಲ್ಲಿ 1000 ಕೋಟಿ ಸರ್ದಾರ ಅಂತ ಅವ್ರ ಮನೆಯಲ್ಲಿದ್ದವ್ರನ್ನ ಪತ್ರಕರ್ತರು ಬರೆಯಕ ತಯಾರಿ ಮಾಡಿದ್ರು. ಪತ್ರಕರ್ತಗ ಹಣ ಕೊಟ್ಟು ಅದನ್ನ ಒಬ್ಬ ಅವ್ರ ಮನೆಯಲ್ಲಿರೋರೇ ಇವತ್ತು 1000 ಕೋಟಿ ಸಂಪಾದನೆ ಮಾಡ್ಬೇಕಾದ್ರ ನಿಮ್ಮ ಹತ್ರ ಎಷ್ಟು ಹಣ ಇದೆ?